ಶಂಕರ ಗೌಡ ಅಂತೇಳಿ ನಾನು ಇಕ್ರಿಸಾಟ್ ಸಂಸ್ಥೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಭೂಚೇತನ ಯೋಜನೆ ಅಂತ ಬಂದರೆ ಭೂಮಿಯನ್ನು ಚೇತನಗೊಳಿಸ್ತಕ್ಕಂಥ ಒಂದು ಯೋಜನೆ ಈ ಭೂಚೇತನ ಯೋಜನೆ ಆಗಿದ್ದು, ಇದು ಕರ್ನಾಟಕ ಸರ್ಕಾರ, ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಇಲಾಖೆ ಮತ್ತು ಜಲಾನಯನ ಇಲಾಖೆಯ ಸಹಯೋಗದೊಂದಿಗೆ ಇಕ್ರಿಸಾಟ್ ಸಂಸ್ಥೆಯ ತಾಂತ್ರಿಕ ಸಲಹೆಯೊಂದಿಗೆ ಯೋಜನೆಯನ್ನು ನಾವು ಜಾರಿಗೊಳಿಸ್ತಾ ಇದ್ದೀವಿ. ಈ ಯೋಜನೆ ಮುಖ್ಯವಾಗಿ ತಾಂತ್ರಿಕ ಮಟ್ಟದ ತರಬೇತಿಯನ್ನು ಮತ್ತು ಹೊಸ ವೈಜ್ಞಾನಿಕತೆಯನ್ನು ರೂಪಿಸಿಕೊಡ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು. ಇಲ್ಲಿ ಇಕ್ರಿಸಾಟ್ ಸಂಸ್ಥೆಯ ಪ್ರತಿ ಜಿಲ್ಲೆಗೆ ಒಬ್ಬ ತಾಂತ್ರಿಕ ಅಧಿಕಾರಿ ಇದ್ದು, ಈ ತಾಂತ್ರಿಕ ಅಧಿಕಾರಿಯು ಎಲ್ಲ ರೈತರು ಮತ್ತು ರೈತ ಅನುವುಗಾರರಿಗೂ ಕೂಡ ಒಂದು ಸಾಂಸ್ಥಿಕ ತರಬೇತಿಯನ್ನು ನೀಡುವುದರ ಮುಖಾಂತರ ಮತ್ತು ಬೆಳೆ ಅಂದಾಜು ಪ್ರಯೋಗ ಮಾಡುವುದರ ಮುಖಾಂತರ ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ರೈತರಿಗೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳೊಂದಿಗೆ ಸಹಕಾರದಿಂದ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮದೊಂದು ಪಾತ್ರವಾಗಿರುತ್ತದೆ. ನಮ್ಮ ಹೆಸರು ಬಡೇ ಸರ್. ಸರ್, ನಾವು ರೈತರ ಅನಗಾರವಾಗಿ ಕೆಲಸ ಮಾಡುತ್ತೇವೆ. ಯರಗೆರ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಎರೆಹುಳ ಗೊಬ್ಬರ, ಜಿಂಕು, ಜಿಪ್ಸಮು ಮತ್ತು ಎಣ್ಣೆಗಳು, ಪಂಪ್ಸೆಟ್ ಬಗ್ಗೆ, ಪಂಪ್ಸೆಟ್ಗಳು, ಟ್ರ್ಯಾಕ್ಟರ್ ಟಿಲ್ಲರ್ ಮತ್ತು ಇವೆಲ್ಲ ರೈತರಿಗೆ ಮಾಹಿತಿ ತಿಳಿಸುತ್ತೆ. ನನ್ನ ಹೆಸರು ಈರಣ್ಣ ನಾಯ್ಕ ಕಮಲಾಪುರ. ನಾನು ರೈತ ಸಂಪರ್ಕರ ಹೆರಿಗೆರ ಹೋಬಳಿಯಲ್ಲಿ ಭೂಚೇತನ ಅನುಗಾರನಾಗಿ ಕೆಲಸ ಮಾಡ್ತಿದ್ದೇನೆ. ಮೊದಲು ಭೂಚೇತನ ಕಾರ್ಯಕ್ರಮ ಬರೋಕ್ಕಿಂತ ಮುಂಚೆನೇ ಜನರು ಭಾಳಷ್ಟು ಕಡಿಮೆ ನಮ್ಮ ರೈತ ಸಂಪರ್ಕ ಕೇಂದ್ರ ಕಡೆ ಇರ್ತಿದ್ರು. ಈಗ ಭೂಚೇತನ ಕಾರ್ಯಕ್ರಮ ಬಂದಮೇಲೆ ನಾವು ರೈತರಿಗೆ ಈ ರೈತ ಸಂಪರ್ಕ ಬರುವಂಥ ಸಹಾಯಧನದಲ್ಲಾಗಲಿ ಮತ್ತು ಕೆಲವೊಂದು ಮಾಹಿತಿಗಳಾಗಲಿ ರೈತರಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಎಒಗಳಿಂದ ಮತ್ತು ರೈತರಿಗೆ ಇಬ್ಬರು ನಡುವೆ ಹೊಂದಾಣಿಕೆ ಮಾಡಿ ರೈತರಿಗೆ ಯಾವುದೇ ಥರ ಬೆಳೆಗಳಿಗೆ ಹಾನಿ ಆಗ್ತದೆ, ಯಾವ ಥರ ಲಾಭ ಆಗ್ತದೆ ಇದ್ರ ಬಗ್ಗೆ ಮಾಹಿತಿಯನ್ನು ಮೇಲಿಂದ ಮೇಲೆ ತಿಳಿಸ್ತೀವಿ. ಮತ್ತು ಮಣ್ಣು ಪರೀಕ್ಷೆ ಮಾಡಿ ಅದರಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ಆ ಪೋಷಕಾಂಶಗಳ ಕೊರತೆಯನ್ನು ರೈತರಿಗೆ ತಿಳಿಸಿ ನಮ್ಮ ಕಡೆ ಇದ್ದಂಥ ಲಘು ಪೋಷಕಾಂಶಗಳು ಜಿಂಕು, ಜಿಪ್ಸಮ್ಮು, ಬೋರಾನು ಈ ಥರ ಎಲ್ಲ ತೆಗೆದುಕೊಂಡು ನಿಮ್ಮ ಉಪಯೋಗ ಮಾಡಿರಿ ಅಂತಂದು ತಿಳಿಸ್ತೀವಿ. ನನ್ನ ಹೆಸರು ನಾಗೇಶ್ ಅಂತೇಳಿ ಗಿಲಿಸೂರು ಹೋಬಳಿ ಅನುಗಾರರಾಗಿ ಕೆಲಸ ಮಾಡ್ತಿದ್ದೀನಿ. ಕಳೆದ 3 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಮೊದಲಿಗೆ ರೈತರಲ್ಲಿಗೆ ಹೋಗಿ ಭೂಚೇತನ ಯೋಜನೆ ಅಡಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ರೈತರನ್ನ ಭೇಟಿಯಾಗಿ ಅವರು ಆ ಯೋಜನೆಯಲ್ಲಿ ಒಳಪಡಿಸ್ಕೊಂಡು ಅವ್ರನ್ನೆಲ್ಲ ನೋಂದಣಿ ಮಾಡಿಕೊಂಡು ಅದರಿಂದ ನಾವು ಆ ನೋಂದಣಿ ಆದ ರೈತರನ್ನು ಅಲ್ಲಿ ಆವಾಗವಾಗ ಭೇಟಿ ಆಗುತ್ತಾ ಅವರ ರೋಗ, ಕೀಟಬಾಧೆ ಮತ್ತು ಪೋಷಕಾಂಶಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಏನೇನು ಬೇಕಾಗ್ತದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅದೇ ರೀತಿಯಾಗಿ FFSU ರೈತರ ಪಾಠ ಕ್ಷೇತ್ರ ಪಾಠಶಾಲೆಯನ್ನು ಮಾಡಿ ಅದರಿಂದ 25 ರೈತರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದರೊಳಗೆ ನಾವು ಒಳಪಡಿಸ್ಕೊಂಡು ಅವರಿಗೆಲ್ಲ ಬ್ಯಾಗು ಅವೆಲ್ಲ ಕೊಟ್ಟು ಆಮೇಲೆ ವಾರ ವಾರ ಬರತಕ್ಕಂಥ ಕೀಟಬಾಧೆ, ರೋಗಬಾಧೆ ಮತ್ತು ಇತರೆ ಪೋಷಕಾಂಶಗಳ ಕೊರತೆ ಏನೇನು ಆಗ್ತದೆ ಅನ್ನೋದ್ರ ಬಗ್ಗೆ ಪೂರ್ಣ ವಾರ ವಾರ ಅವರಿಗೆ ಒಂದು ಪಾಠಶಾಲೆ ಮಾಡಿ ಆ ರೈತರಿಂದನೇ ರೈತರಿಗೆ ತಿಳಿಸಿ ಅದರಿಂದ ಹೆಚ್ಚೆಚ್ಚು ಪ್ರಯೋಜನ ಪಡ್ಕೊಳಕ್ಕಂತ ನಾನು ತಿಳಿಸಕ್ಕೆ ಇಷ್ಟ. ನಮ್ಮ ಹೆಸರು ಭದ್ರಾಯ ಸ್ವಾಮಿ ಅಂತೇಳಿ, ಹೆರಿಗೆರೆ ರೈತ ಸಂಪರ್ಕ ಕೇಂದ್ರದ ಅನುಗಾರನಾಗಿ 4 ವರ್ಷ ಕೆಲಸ ಮಾಡಕತ್ತೀನಿ. ಟ್ರೈನಿಂಗ್ ತೊಗೊಂಡು ಭೂಚೇತನ ಬಗ್ಗೆ ರೈತರ ಪಾಠಶಾಲೆ ಆಗಲಿ ಹಾಗೂ ಮಾಗಿ ಉಳುಮೆ ಮಾಡಿಸೋದು, ಅದು ಎಣ್ಣೆ ಮೊನೋ ಆಸ್ಪೆಟು ಇಂಥವೆಲ್ಲ ನಮ್ಮ ಹೆರಿಗೆರ ಆರಸ್ಕ್ಯದಲ್ಲಿ ಸಿಗ್ತಾವಂತ ಹೇಳಿ
ರೈತರಿಗೆ ಮನವರಿಕೆ ಮಾಡೋದು, ಆಮೇಲೆ ಕೆಲವೊಂದು ಪ್ರಯೋಗಗಳನ್ನ ನಾವೇ ಮಾಡೀವಿ. ದ್ವಾಮೆಗೆ 2 ಎಕರೆ ಹೊಲಕ್ಕೆ ದ್ವಾಮಿ ಬರಲಾರ್ದಂಗೆ ಎಣ್ಣೆ ಹೊಡೆದು ಹೊಡೆದು ಕಂಟ್ರೋಲ್ ಆಗಿಲ್ಲ. ನಮ್ಮ ಆಫೀಸರ್ ಎಲ್ಲರೂ ಬಂದು ಡಬ್ಬಿಗೆ ಔಡ್ಲಿ ಎಣ್ಣೆ ಅದು ಹಚ್ಚಿ ಪ್ರಯೋಗ ಮಾಡಿ 1 ಎಕರೆಗೊಂದು 10-15 ಡಬ್ಬಿಗಳು ಕೂಡಿಸಿಬಿಟ್ಟು 1 ವಾರ ಮತ್ತು ಮಳೆ ಬಂದ ನಂತರ ಅದನ್ನು ಕ್ಲೀನ್ ಮಾಡಿ ಮತ್ತು ಹಚ್ಚಕ್ಕೆ ಒಂದು ಪ್ರಯೋಗ ಮಾಡೀವಿ. ಇನ್ನು ಎರೆಹುಳು ಗೊಬ್ಬರ, ಜಿಂಕು, ಜಿಪ್ಸಮು ಎಕರೆಗಿಂತಿಷ್ಟು ಹಾಕ್ಬೇಕಂತೇಳಿ ಹೇಳ್ತೀವಿ. ಇಲ್ಲಾಂದ್ರೆ ಕೆಲವೊಬ್ಬರು ರೈತರು ಎಕರೆಗೆ 10 ಚೀಲ DAP ಅದು ಇದು ಹಾಕೋದು ಮಾಡ್ತಾಯಿದ್ರು. ಈಗ ನಾವು ಭೂಚೇತನ ಬಂದಾಗಲಿಂದ ಸ್ವಲ್ಪ ಗೊಬ್ಬರ ಕಂಟ್ರೋಲ್ ಮಾಡಿ ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಬಳಸ್ಬೇಕು ಅಂತೇಳಿ, ಸ್ಪ್ರೇನೂ ಹೆಚ್ಚಿಗೆ ಮಾಡಬಾರ್ದು, ಇಂತಿಷ್ಟೇ ಪ್ರಮಾಣದಲ್ಲಿ ಹೊಡಿಬೇಕಂತೇಳಿ ಮಾಹಿತಿ ಕೊಟ್ಟು ಹಿಂಗೆ ಶತನ ನಡೆಸ್ಕೊಂತ ಬಂದಿರ್ತೀವಿ. ಸರ್, ನಲ್ಲಾರೆಡ್ಡಿ ನಾಯಕ, ಇದೇ ರೈತ ಸಂಪರ್ಕ ಕೇಂದ್ರದ ಅನುಗಾರನಾಗಿ ಕೆಲಸ ಮಾಡ್ತೀನಿ. 2009 2009-10 ಸಾಲಿನಲ್ಲಿ ಭೂಚೇತನ ಅನುಗಾರನಾಗಿ ಆಯ್ಕೆಯಾಗಿ ನಾನು ಈಗ ನನ್ನ ಕೆಲಸ ಅಂತಂದರೆ ರೈತರ ಮೇಲೆ ಪ್ರತಿ ಹೊಲಕ್ಕೆ ಹೋಗಿ ಬಿತ್ತನೆಕ್ಕಿಂತ ಮುಂಚಿತವಾಗಿ ಕುಂಟೆ ಹೊಡೆಯುವುದು ಮತ್ತು ಬೀಜೋಪಚಾರದ ಬಗ್ಗೆ ಅಥವಾ ರಾಸಾಯನಿಕ ಗೊಬ್ಬರವಾಗಿ ಗೊಬ್ಬರ ಆಗಲಿ ಅಥವಾ ಎರೆಗೊಬ್ಬರ ಆದರೆ ಬಿತ್ತುವಕ್ಕಿಂತ ಮುಂಚಿತ 1 ತಿಂಗಳು ಬಿಫೋರ್ ಆಗಿ ಭೂಮಿಗೂ ಕೊಡಬೇಕು. ಮತ್ತು ರಾಸಾಯನಿಕ ಗೊಬ್ಬರ ಅಂದರೆ ನಮ್ಮ RSK ಪ್ಲಾನ್ ಪ್ರಕಾರ ಜಿಂಕ್, ಯೂರಿಯಾ, DAP, ಪೊಟಾಷ್ ಇದು ಸಹ 3 ಒಂದೇ ಸಲ ಇಂತಿಷ್ಟು ಪ್ರಮಾಣ ಪ್ರಕಾರ ಕೊಡಬೇಕು. ಮತ್ತು ಜಿಂಕು, ಜಿಪ್ಸಮ್ ಯಾವ ಥರ ಕೊಡಬೇಕು ರೈತರಿಗೆ ಅಂತೇಳಿ ಮನವರಿಕೆ ಮಾಡ್ತೀನಿ. ರೈತ ಸಂಪರ್ಕ ಕೇಂದ್ರಕ್ಕೆ ಬಂದರೆ ಪ್ರತಿಯೊಬ್ಬರು ಇಲ್ಲಿ ರೈತ ಸಂಪರ್ಕ ಕೇಂದ್ರದ ಪ್ರತಿಯೊಂದು ವಸ್ತುಗಳಾಗಲಿ ರೈತರಿಗೆ ಮನದಟ್ಟೆ ಮುಟ್ಟಿಸೋದು, ಕೆಮಿಕಲ್ಸ್ ಆಗಲಿ ಅಥವಾ ವಿವಿಧ ಎಣ್ಣೆ ಗೊಬ್ಬರಗಳ ಬಗ್ಗೆ ಮಾಹಿತಿ ಹೇಳೋದು ಇವೆಲ್ಲ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಸರ್, ಫಸ್ಟು ಜಿಮ್ಕೇಸಿಂಟಿ, ಜಿಮ್ಕೇಸಿನ ತರ್ವಾತ ಜಿಪ್ಸಾನ್ ವೇಸಿಂಟಿ, ಜಿಪ್ಸಾನ್ ವೇಸಿನ ತರ್ವಾತ ಭೂಮಿ 40 ದಿನ ಲೈನಾಂಕ ಬಾಗಾ ಫಂಗಿಂದೆ, ಫಂಗಿ ಬಾಗಾ ಇದೆ ಎಕ್ಕು ವಚ್ಚಿಂದೆ ಬಿಟ್ಟು ಇದು ಪಂಟ ಬಾಗಾ ಉಪಯೋಗಮಯ್ಯಂದು ಮಾಕಿ ಮರೀ ಮಂಚು ಪಂಚ ಚೇಸಿಂದು ಮರೀ ತಿರುಗಾ ನೆಕ್ಸ್ಟ್ ಇದೇ ಅಲ್ಲ ಅನ್ಕೊಂಡೇವು ನಾವು. ನಾರಾಯಣ ಅಂತೇಳಿ ನಾನು ವಿಲೇಜ್ ಎರಗೇರ. ನನಗೆ ಶೇಂಗಾ ಬಿತ್ತೀನಿ 5 ಎಕರೆ ತುಂಬ ಒಳ್ಳೆ ಬೆಳೆ ಬಂದಿದೆ. ಈ ಬೆಳೆ ಬರೋಕ್ಕೆ ಕಾರಣ ಎರಗೇರ RSK ಆಫೀಸರ್ಗಳು ಎಲ್ಲ ಹೊಲಕ್ಕೆ ಬಂದು ಮಾಹಿತಿ ಕೊಡ್ತಾರೆ ಅವರು, ಗೀತಾಂಜಲಿ ಮೇಡಮ್ ಅವರು, ಇನ್ನು ಉಳಿದ ಎಲ್ಲ ನಮ್ಮ ಸ್ನೇಹಿತರು. ಅದಕ್ಕೋಸ್ಕರ ನನಗೆ ಎಕರೆಗೆ 1 40 ಚೀಲ ಇಳುವರಿ ಬಂದಿದೆ. ಇದಕ್ಕಿಂತ ಮೊದಲು ಜಿಪ್ಸಮ್ ಏನು ಆಗ್ತಿದ್ದಿಲ್ಲ, ಬೆಳೆ ಕಡಿಮೆ ಬರ್ತಿತ್ತು. ಈ ಜಿಪ್ಸಮು ಜಿಂಕು ಎಲ್ಲ ಉಪಯೋಗಿಸೋದ್ರಿಂದ ತುಂಬ ಬೆಳೆ ಚೆನ್ನಾಗಿ ಬಂದಿದೆ ಅವ್ರಿಗೆಲ್ಲ. ಸರ್, ವೈ ಮಲ್ಲಾಪುರ, ಏನದಪ್ಪ ಅಂದರೆ ಎಣ್ಣೆ ಒಯ್ದಿನಿ, ಮತ್ತು ಜಿಮ್ಕ ಒಯ್ದಿನಿ, ಮತ್ತು ಅದೇನು ಗೊಬ್ಬರ ಒಯ್ದಿನಿ, ಎಲ್ಲ ತೋಟಕ್ಕೆ ಹಾಕಿನಿ ಅಂದರೆ ಚೆನ್ನಾಗಿ ಬಂದದ. ಅವರು ವೈ ಮಲ್ಲಾಪುರಮ್ಮ ನಾ ಪೇರು ಬಡಸಾವು, ಜಿಮ್ಕ್ ಜಿಪ್ಸಾನೆ ಸಾವಿರ ಪಾಟ ಬಾಗಿ ಹಚ್ಚಿದೆ.